ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಜುನೀಟ್ಸ್ ಪಿಜಿ ನಿಮ್ಮ ಮುಂದಿದ್ದೀನಿ ಇವತ್ತಿನ ಪ್ರಮುಖ ವಿಷಯ ಏನು ಅಂತಂದರೆ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಹೊರತುಪಡಿಸಿ ಇರುವಂತಹ ಬೇರೆ ಬೇರೆ ಪಿಜಿ ಸೆಂಟರ್ಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದು ಎಂಎಸ್ಸಿ ಸಿ ಇರಬಹುದು ಎಂಎ ಇರಬಹುದು ಎಂಕಾಮ್ ಇರಬಹುದು ಬಿ ಎ ಇರಬಹುದು ಎಂ ಸಿ ಇರಬಹುದು ಇಂತಹ ಎಲ್ಲ ಒಂದು ಕೋರ್ಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ವೇಳೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ಅಷ್ಟೇ ಗುಣಮಟ್ಟದ ಬೇರೆ ಪಿ ಜಿ ಸೆಂಟರ್ ಗಳು ಯಾವುದು ಅನ್ನೋದರ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಒಟ್ಟಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವಂತಹ ಎಲ್ಲ ಪಿ ಜಿ ಕಾಲೇಜುಗಳು ಪಿಜಿ ಒಂದು ಸಂಸ್ಥೆಗಳ ಮಾಹಿತಿ ಈ ವಿಡಿಯೋದಲ್ಲಿದೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ಗೆ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಮುಂದಿನ ಎಲ್ಲ ನೋಟಿಫಿಕೇಶನ್ಸ್ಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋ ಮೂಲಕ ನೀವು ಸದಾಕಾಲ ಅಪ್ಡೇಟ್ಸ್ ಗಳನ್ನ ಪಡೆಯಬಹುದು ಚಬನ್ನೀತನ ಮಾಡಿದ ವಿಡಿಯೋನ ಪ್ರಾರಂಭಿಸೋಣ ಕರ್ನಾಟಕ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವಂತಹ ಒಂದು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ಅದು ಪಿಜಿ ಆಗಿರಬಹುದು ಅಥವಾ ಡಿಪ್ಲೊಮಾ ಆಗಿರಬಹುದು ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಆಗಿರಬಹುದು ಅಲ್ಲಿನ ಎಷ್ಟು ಯಾವ್ಯಾವ ಕೋರ್ಸ್ಗಳು ಲಭ್ಯ ಇದ್ದಾವೆ ಮತ್ತು ಎಷ್ಟೆಷ್ಟು ಸೀಟ್ಗಳು ಲಭ್ಯ ಇದ್ದಾವೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯಲ್ಲಿದೆ ಎಂಎಸ್ಸಿ ಕೆಮಿಸ್ಟ್ರಿಯನ್ನು ಮಾಡಬೇಕು ಅಂತಂದ್ರೆ ಕೆ ಯುಡಿಯನ್ನು ಹೊರತುಪಡಿಸಿ ನಾನು ಹೇಳ್ತಾ ಇರೋದು ಒಂದು ವೇಳೆ ಕೆ ಯುಡಿ ನಲ್ಲಿ ಸೀಟ್ ಸಿಗ್ಲಾ ಅಂದರೆ ಬೇರೆ ಧಾರವಾಡದಲ್ಲಿನೇ ಅಥವಾ ಕೆಯುಡಿ ಅಂಡರ್ನಲ್ಲಿಯೇ ಧಾರವಾಡ ಹುಬ್ಳಿ ಆಗಿರಬಹುದು ಗದಗ ಹಾವೇರಿ ಈ ಕಡೆ ನಿಮಗೆ ಎಲ್ಲಿ ಒಂದು ಉತ್ತಮ ಪಿಜಿ ಕಾಲೇಜ್ ಇದೆ ಅನ್ನೋದರ ಮಾಹಿತಿ ಇದಾಗಿದೆ ಸೊ ಎಂಎಸ್ಎನ್ನು ಮಾಡಬೇಕು ಕೆಮಿಸ್ಟ್ರಿ ಅಂತಂದ್ರೆ ನೀವು ಕೆಸಿಡಿ ನಲ್ಲಿ ಮಾಡಬಹುದು ಅಲ್ಲಿ ಒಟ್ಟು ನಲವತ್ತು ಸೀಟುಗಳಲ್ಲಿ ಇದ್ದಾವೆ ಆಮೇಲೆ ಎಂಪಿಇ ಸಂಸ್ಥೆಯ ಎಸ್ಡಿಎಂ ಸೈನ್ಸ್ ಅಂಡ್ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಹೊನ್ನಾವರ ಹದಿನೈದು ಸೀಟ್ ಇದಾವೆ ಮತ್ತೆ ಮ್ಯಾನೇಜ್ಮೆಂಟ್ ಕೂಡ ಹದಿನೈದು ಇದಾವೆ ಇನ್ನು ಕೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಗದಗದಲ್ಲಿ ಇಪ್ಪತ್ತೈದು ಮತ್ತೆ ಮ್ಯಾನೇಜ್ಮೆಂಟ್ ಇಪ್ಪತ್ತೈದು ಜೆಎಸ್ಎಸ್ ಎಸ್ ಜೆಎಸ್ಎಸ್ ಕಾಲೇಜ್ ಧಾರವಾಡದಲ್ಲಿ ಮೂವತ್ತು ಯೂನಿವರ್ಸಿಟಿ ಸೀಟು ಮೂವತ್ತು ಮ್ಯಾನೇಜ್ಮೆಂಟ್ ಇದ್ದಾವೆ ಜೆಸಿ ಕಾಲೇಜ್ ಅಂಕೋ ಅಲ್ಲೂ ಕೂಡ ಹತ್ತು ಮ್ಯಾನೇಜ್ಮೆಂಟ್ ಮತ್ತು ಹತ್ತು ಕೆ ಯುಡಿ ಸೀಟ್ಗಳಿವೆ ಇನ್ನು ಸಿ ವಿಶ್ಲೇಷಣಾತ್ಮಕ ರಸಾಯನಶಾಸ್ತ್ರ ಅಂತ ಡಾಕ್ಟರ್ ಎ ಬಾಳಿಕಾ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಹದಿನೈದು ಸೀಟು ಮತ್ತು ಹದಿನೈದು ಇದಾವೆ ಆಮೇಲೆ ಸಿ ಸಸ್ಯಶಾಸ್ತ್ರ ಕರ್ನಾಟಕ ವಿಜ್ಞಾನ ಮಹಾವಿದ್ಯಾಲಯ ಕೆಸಿಡಿ ನಲ್ಲಿ ಮೂವತ್ತು ಸೀಟ್ ಇದ್ದಾವೆ ಅದು ಯೂನಿವರ್ಸಿಟಿ ಸೀಟು ಅಲ್ಲಿ ಯಾವುದು ಮ್ಯಾನೇಜ್ಮೆಂಟ್ ಸೀಟ್ ಇಲ್ಲ ಇನ್ನು ಸಿ ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಅಂತ ಕರಿತೀವಿ ಇಲ್ಲಿ ಸಿ ನಲ್ಲಿ ಒಂದು ಮೂವತ್ತು ಸೀಟ್ ಇದ್ದಾವೆ ಆಮೇಲೆ ನಲ್ಲಿ ಇಪ್ಪತ್ತೆರಡು ಆಮೇಲೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ರಾಣೆಬೆನ್ನೂರಿನಲ್ಲಿ ಇಪ್ಪತ್ತೈದು ಸಿದ್ದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನರಗುಂದದಲ್ಲಿ ಹದಿನೈದು ಎಸ್ಎಂಇ ಅಬ್ದುಲ್ ಕಲಾಂ ಬಿ ಸಿಎ ಮಹಾವಿದ್ಯಾಲಯ ಗದಗದಲ್ಲಿ ಇಪ್ಪತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಕಾರವಾರ ಅಲ್ಲಿ ಇಪ್ಪತ್ತು ಸೀಟ್ಗಳಿದ್ದಾವೆ ಯೂನಿವರ್ಸಿಟಿ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ಕೌನ್ಸಿಲಿಂಗ್ ಟೈಮ್ನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಹೊರತುಪಡಿಸಿ ಬೇರೆ ಪಿಜಿ ಸೆಂಟರ್ನಲ್ಲೂ ಕೂಡ ಸೀಟ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ನಿಮ್ಗೆ ಅಲ್ಲೇ ಓದ್ಲಿಕ್ಕೆ ಇಷ್ಟ ಇದೆ ಅಂತಂದ್ರೆ ನೀವು ಚೂಸ್ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋದ್ ಒಂದು ಮಾಹಿತಿ ಮತ್ತು ಒಂದೊಂದು ವೇಳೆ ನೀವು ಕೆನಲ್ಲೇ ಹಾಕಿರ್ತೀರಿ ಅಲ್ಲಿ ಸೀಟ್ ಸಿಗದೆ ಇದ್ದಾಗ ನಿರಾಶರಾಗಬಾರದು ಅಂತ ಒಂದು ಮುಂದಿನ ಅವಕಾಶದ ಕುರಿತಾದಂತಹ ವಿಡಿಯೋ ಇದು ಇನ್ನು ಎಂಎಸ್ ಸಿ ಟೆಕ್ ಪಲ್ಪ್ ಮತ್ತು ಪೇಪರ್ ಸೈನ್ಸ್ ಇದು ಒಂದೇ ಇದೆ ಕೋರ್ಸ್ ಕೆ ಯುಡಿ ಅಂಡರ್ ಅದು ಹಂಡೇಲಿನಲ್ಲಿ ಅಲ್ಲಿ ಇಪ್ಪತ್ತು ಸೀಟ್ ಇದಾವೆ ಜೊತೆಗೆ ಯಾವುದು ಮ್ಯಾನೇಜ್ಮೆಂಟ್ ಕೂಡ ಕೂಡ ಇಲ್ಲ ಇನ್ನು ಗಣಿತ ಗಣಿತಶಾಸ್ತ್ರ ಮ್ಯಾಥಮೆಟಿಕ್ಸ್ ನಲ್ಲಿ ಮೂವತ್ತು ಕಾಡ ಸಿದ್ದೇಶ್ವರ ಕಲಾ ಮಹಾವಿದ್ಯಾಲಯ ಮತ್ತು ಕೊತ್ತಂಬ್ರ ಸೈನ್ಸ್ ಕಾಲೇಜ್ ಅಂತ ಕರಿತೀವಿ ಅಲ್ಲಿ ಹದಿನೈದು ಇದಾವೆ ಸಿದ್ದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನರಗುಂದದಲ್ಲಿ ಮೂವತ್ತೈದು ಕೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇಪ್ಪತ್ತೈದು ಮತ್ತೆ ಮ್ಯಾನೇಜ್ಮೆಂಟ್ ಕೂಡ ಇಪ್ಪತ್ತೈದು ಇದಾವೆ ಜಿ ಜಿಟಿ ಕಾಲೇಜ್ ಅಂದ್ರೆ ಜಗದ್ಗುರು ತೋಂಟದಾರ್ಯ ಕಾಲೇಜ್ ನಲ್ಲಿ ಕೂಡ ಹತ್ತು ಸೀಟ್ ಇದಾವೆ ಅನ್ನದಾನೇಶ್ವರ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಮತ್ತು ಮಹಾವಿದ್ಯಾಲಯದಲ್ಲೂ ಕೂಡ ಹದಿನೈದು ಇದ್ದಾವೆ ಇನ್ನು ಎಂಎಸ್ಸಿ ಫಿಸಿಕ್ಸ್ ಸಿ ನಲ್ಲಿ ಮೂವತ್ತೈದು ಆಮೇಲೆ ಅದೇ ಜೆಟಿ ಕಾಲೇಜ್ನಲ್ಲಿ ಹದಿನೈದು ಆಮೇಲೆ ನರಗುಂದದ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ನಲ್ಲಿ ಹದಿನೈದು ಕೆಎಸ್ಎಸ್ ಕಾಲೇಜ್ನಲ್ಲಿ ಇಪ್ಪತ್ತೈದು ನಲ್ಲಿ ಮೂವತ್ತು ಇನ್ನು ಎಂಎ ಇಂಗ್ಲಿಷ್ ಬಹಳ ಪ್ರಮುಖವಾಗಿರುವಂತದ್ದು ಇನ್ನು ಕೆಸಿಡಿ ನಲ್ಲಿ ನಲವತ್ತಿದಾವೆ ಜೆಎಸ್ಎಸ್ ನಲ್ಲಿ ಇಪ್ಪತ್ತು ನಲ್ಲಿ ಮೂವತ್ತು ಮ್ಯಾನೇಜ್ಮೆಂಟ್ ಬಿಟ್ಟು ನಾನು ಬರೀ ಯೂನಿವರ್ಸಿಟಿ ಸೈಟ್ ಹೇಳ್ತಾ ಇದ್ದೀನಿ ಮ್ಯಾನೇಜ್ಮೆಂಟ್ ಅಂದ್ರೆ ನಿಮಗೆ ಸ್ವಲ್ಪ ಹೆವಿ ಆಗುತ್ತೆ ಫೀಸ್ ಸೊ ಗೌರ್ಮೆಂಟ್ ಸೀಟ್ ಆದರೆ ಒಳ್ಳೆಯದು ಇನ್ನು ನೆಹರು ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಕೂಡ ಹದಿನೈದು ಇದಾವೆ ಮ್ಯಾನೇಜ್ಮೆಂಟ್ ಕೂಡ ಹದಿನೈದು ಇದಾವೆ ಆಮೇಲೆ ಗದಗದ ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಅಲ್ಲಿ ಹದಿನೈದು ಇದಾವೆ ಹಂಚಿಮನ್ನಲ್ಲಿ ಇಪ್ಪತ್ತು ಆಮೇಲೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಧಾರವಾಡದಲ್ಲಿ ಇಪ್ಪತ್ತು ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಇಲ್ಲ ಕೆಎಲ್ಯ ಒಂದು ಟಿ ಕಾಲೇಜ್ನಲ್ಲೂ ಕೂಡ ಹತ್ತಿದ್ದಾವೆ ಮ್ಯಾನೇಜ್ಮೆಂಟ್ ಕೂಡ ಹತ್ತು ಎಂಎ ಕನ್ನಡ ಅಂಜುಮನ್ ಭಟ್ಕಳದ ಅಂಜುಮನ್ ಕಾಲೇಜ್ನಲ್ಲಿ ಹದಿನೈದು ಗದಗದ ಕೆಎಸ್ಎಸ್ನಲ್ಲಿ ಇಪ್ಪತ್ತು ಹೊನ್ನಾವರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹದಿನೈದು ಕಾರವಾರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಪ್ಪತ್ತು ಗದಗದಲ್ಲಿ ಹದಿನೈದು ಫಾನಗಲ್ನ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ನಲ್ಲಿ ಹದಿನೈದು ಎಸ್ ಕೆವಿಪಿಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಹೊಳೆಯಲ್ಲೂರಿನಲ್ಲೂ ಕೂಡ ಹದಿನೈದು ಇದಾವೆ ಅನ್ನದಾನೇಶ್ವರ ಕಾಲೇಜ್ ನರಗಲ್ಲೂ ಕೂಡ ಹದಿನೈದು ಸೀಟ್ಗಳಿರುವಂತದ್ದು ಈ ಅರ್ಥಶಾಸ್ತ್ರ ಕೆಸಿನಲ್ಲಿ ಇಪ್ಪತ್ತೈದು ನೆಹರೂನಲ್ಲಿ ಹನ್ನೆರಡು ಬೆಲ್ಲದ್ ಕಾಲೇಜ್ನಲ್ಲಿ ಮುಂಡರಗಿಯಲ್ಲಿ ಹದಿನೈದು ರಾಣೆಬೆನ್ನೂರಿನ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ನಲ್ಲಿ ಇಪ್ಪತ್ತೈದು ಗದಗನ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ನಲ್ಲಿ ಹದಿನೈದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಹಾವೇರಿನಲ್ಲಿ ಇಪ್ಪತ್ತೈದು ಮತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅಂಕೋಲಾದಲ್ಲಿ ಇಪ್ಪತ್ತು ಜೊತೆಗೆ ಕೆಕೆಎಸ್ ಕಲಾ ಒಂದು ಗದಗನ ಕಾಲೇಜ್ನಲ್ಲಿ ಹದಿನೈದು ಆಮೇಲೆ ಸಿದ್ದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನರಗುಂದದಲ್ಲಿ ಇಪ್ಪತ್ತೈದು ಸೀಟ್ ಇರುವಂತದ್ದು ಇನ್ನು ಎಂಎ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ನರಗುಂದ ಮತ್ತು ಗದಗದಲ್ಲಿ ನರಗುಂದದಲ್ಲಿ ಮತ್ತು ಗದಗದಲ್ಲಿ ಸೀಟ್ ಇರುವಂತದ್ದು ಇನ್ನು ಎಂಎಸ್ಡಬ್ಲ್ಯೂ ಸಮಾಜಿಕ ಕಾರ್ಯ ಗದಗದಲ್ಲಿ ಒಂದಿದೆ ಇಪ್ಪತ್ತೈದು ಯೂನಿವರ್ಸಿಟಿ ಸೀಟ್ಗಳು ಮತ್ತೆ ಇಪ್ಪತ್ತೈದು ಮ್ಯಾನೇಜ್ಮೆಂಟ್ ಕೋಟಾ ಸೀಟುಗಳು ಎಂಬಿಎ ದೃಶ್ಯ ಕಲೆ ಅಲ್ಲಿ ಗದಗದಲ್ಲಿ ಹನ್ನೆರಡು ಸೀಟುಗಳು ಎಂವಿ ಅಪ್ಲೈಡ್ ಆರ್ಟ್ಸ್ ನಲ್ಲೂ ಕೂಡ ಹನ್ನೆರಡು ಜೊತೆಗೆ ಹದಿಮೂರು ಹದಿಮೂರು ಮ್ಯಾನೇಜ್ಮೆಂಟ್ ಸೀಟ್ ಇರುವಂತದ್ದು ಎಂಎಡ್ ಇನ್ನು ಗ್ರಾಮೀಣ ಶಿಕ್ಷಣ ಸಂಸ್ಥೆ ಬಸವೇಶ್ವರ ಶಿಕ್ಷಣ ಮಾಹಿತಿ ಸತ್ತೂರ್ ಇಲ್ಲಿ ಬಿಎಡ್ ಮತ್ತು ಎಂಎಡ್ ಎರಡು ಇರುವಂತದ್ದು ಹದಿನೇಳು ಸೀಟ್ ಗಳು ಯೂನಿವರ್ಸಿಟಿ ಮತ್ತು ಹದಿನೆಂಟು ಮ್ಯಾನೇಜ್ಮೆಂಟ್ ವಿಜಯನಗರದ್ದು ವಿಜಯನಗರ ಒಂದು ಬಿಎಡ್ ಮತ್ತು ಎಂಎಡ್ ಕಾಲೇಜ್ ನಲ್ಲೂ ಕೂಡ ಹದಿನೇಳು ಮತ್ತು ಹದಿನೆಂಟು ಸೀಟ್ ಇರುವಂತದ್ದು ಕೆಎಲ್ಎಲ್ಲೂ ಕೂಡ ಕೂಡ ಬಿಎಡ್ ಇದೆ ಮತ್ತೆ ಎಂ ಎಡ್ ಇದೆ ಅಲ್ಲಿ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಇರುವಂತದ್ದು ಇನ್ನು ಬಹಳ ಪ್ರಮುಖವಾಗಿ ಎಂಕಾಂ ಬಹು ನಿರೀಕ್ಷಿತ ಒಂದು ಕೋರ್ಸ್ ಇದು ಬಹಳ ಕಾಲೇಜುಗಳಲ್ಲಿ ಎಂಕಾಂ ಲಭ್ಯ ಇದೆ ಕೆಸಿಡಿ ನಲ್ಲಿ ಐವತ್ತು ಸೀಟ್ ಇದೆ ಮತ್ತೆ ಜೆಜಿ ಜೆಜಿ ಕಾಲೇಜ್ನಲ್ಲಿ ಅಂದ್ರೆ ಜಗದ್ಗುರು ಗಂಗಾಧರ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇಪ್ಪತ್ಮೂರು ಸೀಟ್ ಇದೆ ಮ್ಯಾನೇಜ್ಮೆಂಟ್ ಕೂಡ ಇಪ್ಪತ್ತೈದು ನಲ್ಲಿ ಮೂವತ್ತು ನೆಹರು ನಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ರಿ ಇಲ್ಲಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಬೇರೆ ಬೇರೆಯಾದಂತಹ ಸೀಟ್ಗಳಿದ್ದಾವೆ ಎಲ್ಲ ಬಹುತೇಕ ಹಾನುಗಲ್ಲು ಕುಮಟಾ ಯಲ್ಲಾಪುರ ಹೊನ್ನಾವರ ನರಗುಂದ ರಾಣೆಬೆನ್ನೂರು ಧಾರವಾಡ ಹುಬ್ಬಳ್ಳಿ ಎಲ್ಲ ಬಹುತೇಕ ಒಂದು ಕಾಲೇಜ್ಗಳಲ್ಲೂ ಕೂಡ ಎಂ ಕೋಮ್ ಪಿ ಜಿ ಇದೆ ಯಾವ್ಯಾವ ಕಾಲೇಜ್ ಎಷ್ಟೆಷ್ಟು ಕೋರ್ಸ್ ಇದೆ ನೀವು ನೋಡಿಕೊಳ್ಬಹುದು ನಾನು ಈ ಒಂದು ಪಿಡಿಎಫ್ ಅನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ ಡೌನ್ಲೋಡ್ ಮಾಡಿಕೊಂಡು ಮತ್ತೊಂದ್ಸಲ ಕ್ಲಿಯರ್ ಆಗಿ ಓದಿಕೊಳ್ಬಹುದು ಸಾಕಷ್ಟು ಎಂ ಕಾಂಗೆ ಕಾಲೇಜ್ಗಳು ಇರುವಂತದ್ದು ಆರ್ ಎನ್ ಶೆಟ್ಟಿ ಕಾಲೇಜ್ ಆಗಿರಬಹುದು ಸಿ ಐ ಕಾಲೇಜ್ ಆಗಿರಬಹುದು ಐ ಆರ್ ಆಗಿರಬಹುದು ಆಮೇಲೆ ಇ ಒಂದು ಜೆಟಿ ಕಾಲೇಜ್ ಆಗಿರಬಹುದು ಆಮೇಲೆ ಅಕ್ಕಿಹಾಳ ಕಾಲೇಜ್ ಆಗಿರಬಹುದು ಕೆ ಎಚ್ ಪಾಟೀಲ್ ಆಗಿರಬಹುದು ಆಮೇಲೆ ಸರ್ಕಾರಿ ಪ್ರಥಮ ಸರ್ಜಿ ಕಾಲೇಜ್ ಧಾರವಾಡದಲ್ಲೂ ಕೂಡ ನಲ್ವತ್ತು ಸೀಟ್ ಸಾಕಷ್ಟು ಕಾಲೇಜು ಎಂಕಾಂ ಸಿಎಸ್ ಮಾಡಬೇಕು ಅಂತಂದ್ರೆ ನೀವು ಕೆಸಿಡಿಎನ್ ಮಾತ್ರ ಅವಕಾಶ ಇದೆ ಇನ್ನು ಗಣಕಯಂತ್ರ ಅನ್ವಯಿಕತೆಯಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪಿಜಿಡಿಸಿ ಅಂತ ಕರಿತೀವಿ ಇದನ್ನ ಇದು ಒಂದು ನಲ್ಲಿದೆ ಮತ್ತೊಂದು ಕೆಎಸ್ ಶರ್ಮಾ ಗಣಕಯಂತ್ರ ಅಪ್ಲಿಕೇಶನ್ ಮಹಾವಿದ್ಯಾಲಯದಲ್ಲಿದೆ ನಲ್ಲಿ ಇಪ್ಪತ್ತು ಮತ್ತು ಕೆಎಸ್ ಶರ್ಮಾ ಕಾಲೇಜಿನಲ್ಲಿ ಹದಿನೈದು ಮತ್ತೆ ಇಪ್ಪತ್ತು ಹದಿನೈದು ಮ್ಯಾನೇಜ್ಮೆಂಟ್ ಸೀಟ್ಗಳಿರುವಂತದ್ದು ಎಂಎ ರಾಜ್ಯಶಾಸ್ತ್ರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗದಗದಲ್ಲಿ ಹದಿನೈದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಹೊನ್ನಾವರದಲ್ಲಿ ಹದಿನೈದು ಎಂಎ ಸಮಾಜಶಾಸ್ತ್ರ ಹೊನ್ನಾವರ ಕುಮಟಾ ಮತ್ತು ಗದಗದಲ್ಲಿ ತಲಾ ಹದ್ನೈದು ಸೇಟ್ಗಳಿದ್ದಾವೆ ಎಂಎ ಒಂದು ಪತ್ರಿಕೋದ್ಯಮ ಜರ್ನಲಿಸಂ ಕೆಎಸ್ಎಸ್ ಕಾಲೇಜ್ ಹುಬ್ಬಳ್ಳಿ ಹದಿನೈದು ಯೂನಿವರ್ಸಿಟಿದು ಹದಿನೈದು ಮ್ಯಾನೇಜ್ಮೆಂಟ್ ಇದ್ದಾವೆ ಸಾಕಷ್ಟು ಬೇರೆ ಬೇರೆ ಕೋರ್ಸ್ಗಳನ್ನ ನೋಡ್ತಾ ಇದ್ರಿ ನೀವು ಇಲ್ಲಿ ಕೆಲವೊಂದಿಷ್ಟು ಸರ್ಟಿಫಿಕೇಟ್ ಕೋರ್ಸ್ಗಳು ಡಿಪ್ಲೊಮಾ ಕೋರ್ಸ್ಗಳ ಬಗ್ಗೆ ಕೂಡ ಮಾಹಿತಿ ಇದೆ ಎಂಬಿಎ ವಿಶೇಷವಾಗಿ ಕೆಎದ ಅರವತ್ತ ಸೀಟ್ ಸೀಟ್ಗಳಿದ್ದಾವೆ ಎಲ್ಲ ಕಾಲೇಜುಗಳಲ್ಲಿ ಜೊತೆಗೆ ಮ್ಯಾನೇಜ್ಮೆಂಟ್ ಅರವತ್ತು ಸೀಟ್ಗಳು ಎಲ್ಲೆಲ್ಲಿದೆ ಎಂಬಿಎ ಕೆ ಡಿ ಅಂಡರ್ ಅಂತಂದ್ರೆ ಚೇತನ್ ಕಾಲೇಜ್ ಆಮೇಲೆ ಗ್ಲೋಬಲ್ ಬಿಸ್ನೆಸ್ ಸ್ಕೂಲ್ ಎದುರುಗಡೆ ಇರುವಂತಹ ಜೆನ್ ಸಂಸ್ಥೆಯ ಗ್ಲೋಬಲ್ ಬಿಸ್ನೆಸ್ ಸ್ಕೂಲ್ ಮತ್ತೆ ಕೈಜೈನ್ ಎಡ್ ಪ್ಲಸ್ ಸಂಸ್ಥೆಯ ಎಕ್ಸಲೆನ್ಸ್ ಮ್ಯಾನೇಜ್ಮೆಂಟ್ ಸೈನ್ಸ್ ಕಾರ್ಯಗಳಲ್ಲಿದೆ ಜೆಎಸ್ಎಸ್ ಸಮಿತಿಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ವ್ಯವಹಾರ ಹಾಗೂ ಸಂಶೋಧನಾ ಸಂಸ್ಥೆ ವಿದ್ಯಾಗಿರಿನಲ್ಲಿದೆ ಎಂಬಿಎ ಕೆಎಲಿ ಸಂಸ್ಥೆಯ ವ್ಯವಹಾರ ಹಾಗೂ ಸಂಶೋಧನಾ ಸಂಸ್ಥೆ ವಿದ್ಯಾಭಾರತಿ ಫೌಂಡೇಶನ್ ಐ ಆರ್ ಕಾಲೇಜ್ ಇದೆ ಸೊ ಈ ಎಲ್ಲ ಒಂದು ಕಾಲೇಜುಗಳಲ್ಲಿ ಏನು ಬೇರೆ ಬೇರೆ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಹೊರತುಪಡಿಸಿ ಇರುವಂತಹ ಒಂದಿಷ್ಟು ಪಿಜಿ ಒಂದು ಗಳಾಗಿರಬಹುದು ಅಥವಾ ಕಾಲೇಜುಗಳ ಮಾಹಿತಿ ಇದಾಗಿದೆ ಒಂದು ವೇಳೆ ನಿಮ್ಗೆ ಕೆ ಯುಡಿ ನಲ್ಲಿ ಸೀಟ್ ಸಿಗಲಿಲ್ಲ ಅಂತಂದ್ರೆ ಅಥವಾ ನೀವು ಇರುವ ಕಡೆನೆ ನಿಮ್ಗೆ ನಿಯರ್ ಆಗು ಪಿ ಜಿ ಸೆಂಟರ್ ನಲ್ಲಿ ಪಿಜಿ ಓದ್ತೀರಿ ಅಂದ್ರೂ ಕೂಡ ನೀವು ಚೂಸ್ ಮಾಡಿಕೊಳ್ಳುವ ಆದ್ರೆ ಏನು ಬಹುತೇಕರ ಒಂದು ಕನಸಾಗಿರುತ್ತೆ ಕೆ ಯುಡಿ ಮೇನ್ ಕ್ಯಾಂಪಸ್ನಲ್ಲಿ ಓದಬೇಕು ಅನ್ನುವಂಥದ್ದು ಅದ್ರ ಹೊರತಾಗಿ ನೀವೇನಾದ್ರೂ ನಿಮಗೆ ಸಮೀಪ ಆಗುವಂಥದ್ದು ಅಥವಾ ನಿಮ್ಮ ಒಂದು ಆದ್ಯತೆ ಅಥವಾ ನಿಮ್ಮ ಆಸಕ್ತಿ ಅಥವಾ ಒಂದು ಪ್ರಿಫರೆನ್ಸ್ ಬೇರೆ ಕಡೆ ಆಗಿತ್ತು ಅಂತಂದ್ರೆ ನೀವು ಅದನ್ನು ಚೂಸ್ ಮಾಡಿಕೊಂಡು ನಿಮಗೆ ಬೇಕಾದಂತಹ ಒಂದು ಪಿಜಿ ಸೆಂಟರ್ ನಲ್ಲೂ ಕೂಡ ನೀವು ಓದಬಹುದು ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಉಪಯುಕ್ತ ಕಾರ್ಯಾಗಬಲ್ಲದು ಅನ್ನುವಂತಹ ಆಶಾಭಾವನೆಯೊಂದಿಗೆ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಭೇಟಿ ಮಾಡಿದ್ದೀನಿ